ಆರಂಭದಲ್ಲೇ ಮತ್ತೊಮ್ಮೆ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ನಾನು ಕೊಡಲು ಇಚ್ಛಿಸುತ್ತೇನೆ. ಇಂಥ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಶಿವರಾಜ್ಕುಮಾರ್ ಅವರು ಹೇಳಿದ್ದಕ್ಕೆ ನಾನು ಬಂದಿದ್ದೀನಿ. ಭಾಳ ಸಂತೋಷವಾಗಿದೆ. 125ನೇ ಚಿತ್ರ ವೇದ ಗೀತಾ ಪಿಕ್ಚರ್ಸ್ನವರು ಮಾಡ್ತಿದ್ದಾರೆ. ನನಗೆ ಭಾಳ ನನ್ನ ಕಣ್ಣು ಮುಂದೆ ನನ್ನ ಮನಸ್ಸಿನ ಪಟಲದ ಮೇಲೆ ಕಳೆದ 50 ವರ್ಷಗಳೇ ಹಾದು ಹೋಗ್ತವೆ. ನಾನು ಬಂದಾಗ ಚಿತ್ರರಂಗಕ್ಕೆ ಕೆಲವು ವರ್ಷಗಳಲ್ಲೇ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯ ಆಯಿತು. ಶಿವರಾಜ್ಕುಮಾರ್, ರಾಘು, ನಮ್ಮ ಅಪ್ಪು, ಲಕ್ಷ್ಮೀ, ಪೂರ್ಣಿಮಾ ಇವರೆಲ್ಲ ತಾಯಿಯವರ ಪರಿಚಯವಾಯಿತು. ಭಾಳ ಹತ್ತಿರದಿಂದ ಅವರನ್ನು ನೋಡುವ, ಅವರಿಂದ ಕಲಿಯುವಂಥ ಭಾಳಷ್ಟು ಕಲಿತೆ. ಏಕಲವ್ಯನಂತೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಯಾರಿಗೂ ಏನು ಹೆಚ್ಚಾಗಿ ತಾನೇ ಹೇಳೋಕೆ ಹೋಗ್ತಿರಲಿಲ್ಲ. ಏನಾದರೂ ಮಾರ್ಗದರ್ಶನ ಕೇಳಿದರೆ ನೀಡುವರು, ಅಥವಾ ತಮ್ಮ ಯಾವ ಜೀವನ ಶೈಲಿ ಇದೆ, ನಟನಾ ಶೈಲಿ ಇದೆ, ಅದರಿಂದಲೇ ಇತರರಿಗೆ ಕಲಿಸುವರು. ಹಾಗೆ ಬಹಳಷ್ಟು ನಾನು ಅವರನ್ನು ನೋಡಿ ಅಭ್ಯಸಿಸಿದ್ದೇನೆ. ಈ ಇಂಥ ಇವತ್ತಿನ ವೇದ ಚಿತ್ರ, 125ನೇ ಚಿತ್ರ ಶಿವಣ್ಣ ಅವರದು, ಇದು ಆರಂಭ ಆಗುವ ಸಂದರ್ಭದಲ್ಲಿ ನಾನು ಒಂದು ಅವರ ತಂದೆಯವರನ್ನು ನೋಡಿದಂಥ ಒಬ್ಬ ನಟನಾಗಿ ನನ್ನ ಸಲಹೆ ಇಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಜೊತೆ ಒಂದು ದೊಡ್ಡ ಸೃಜನಶೀಲ ತಂಡ ಇರ್ತಿತ್ತು. ಅವರು ಜನರಿಗೆ ಯಾವ ರೀತಿಯ ಸಿನಿಮಾಗಳನ್ನು ಕೊಡಬೇಕು, ಅದು ಒಂದು ರೀತಿ ಒಂದು ಕಡೆ ಮನೋರಂಜನೆ, ಇನ್ನೊಂದು ರೀತಿಯಲ್ಲಿ ಅದು ಮಾರ್ಗದರ್ಶನ ಕೂಡ. ಜನರಿಗೆ ಧೈರ್ಯ ಅಸ್ಥೈರ್ಯ ಕೊಡುವಂಥ ಒಳ್ಳೊಳ್ಳೆ ಕಥೆಗಳನ್ನು ಆರಿಸಿ, ಒಂದೇ ಥರದ ಕಥೆಗಳನ್ನು ಮಾಡ್ತಿರಲಿಲ್ಲ. ಇಲ್ಲೊಂದು ಸಾಮಾಜಿಕ ಚಿತ್ರ ಮಾಡಿದರೆ ಅಲ್ಲೊಂದು ಪೌರಾಣಿಕ, ಅಲ್ಲೊಂದು ಐತಿಹಾಸಿಕ ಚಿತ್ರ ಮಾಡಿದರೆ ಇಲ್ಲೊಂದು ಜಾನಪದ, ಇಲ್ಲೊಂದು ಕಾಮಿಡಿ ಮಾಡಿದರೆ ಅಲ್ಲೊಂದು ಟ್ರಾಜಿಡಿ, ಇಲ್ಲ ಒಂದು ಸಂಗೀತ ಪ್ರಧಾನ ಚಿತ್ರವಾದರೆ ಇನ್ನೊಂದು ಕಡೆ ಬೇರೊಂದು. ಈ ರೀತಿ ನವರಸಗಳಲ್ಲೂ ಚಿತ್ರಗಳನ್ನು ಮಾಡಿ ಎಷ್ಟೊಂದು ಕಾಲದಿಂದ ಕರ್ನಾಟಕವನ್ನು, ಕನ್ನಡಿಗರನ್ನು ಅವರು ಮನೋರಂಜಿಸಿದ್ದಾರೆ, ಅವರ ಮನಸ್ಸನ್ನು, ಹೃದಯವನ್ನು ಸೂರೆಗೊಂಡಿದ್ದಾರೆ. ಅಂಥ ಈ ರಾಜ್ಕುಮಾರ್ ಅವರ ಮಗನಾಗಿ ಇವತ್ತು ಗೀತಾ ಅವರು ಮತ್ತು ಶಿವರಾಜ್ಕುಮಾರ್ ಅವರು ವೇದ ಚಿತ್ರ ಪ್ರಾರಂಭಿಸುವ ಸಂದರ್ಭದಲ್ಲಿ ಆ ರೀತಿಯ ಚಿತ್ರಗಳನ್ನು ನೀವು ತನ್ನಿ, ಜನರ ಮುಂದೆ ನೀಡಿ, ಆ ಶಕ್ತಿ ಭಗವಂತ ನಿಮಗೆ ಕೊಡಲಿ. ನಿಮ್ಮ ತಂದೆ ತಾಯಿಯಂದಿರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ನಮ್ಮೆಲ್ಲರ ನನ್ನ ಶುಭಾಶಯಗಳು, ಶುಭೇಚ್ಛೆಗಳು ನಿಮ್ಮೆಲ್ಲರ ಜೊತೆ ಇದ್ದೇ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ. ವೇದ ಯಶಸ್ವಿಯಾಗಲಿ, ಗೀತಾ ಪಿಕ್ಚರ್ಸ್ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹಾರೈಸಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.